ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಸುಮಲತಾರನ್ನ ಕೆಆರ್ಎಸ್ ವಿಚಾರದಲ್ಲಿ ಬೀದಿ ಜಗಳ ಮಾಡಲು ಬಿಟ್ಟು ಸರ್ಕಾರ ಏನು ಮಾಡ್ತಾ ಇದೆ ಅಂತ ಮಾಜಿ ಸಚಿವ ಚೆಲುವರಾಯ ಸ್ವಾಮಿ ಪ್ರಶ್ನಿಸುತ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿಯೇ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಅಕ್ರಮ ಗಣಿಗಾರಿಕೆಯಿಂದ ಕೆಆರ್ಎಸ್ ಡ್ಯಾಮ್ಗೆ ತೊಂದರೆ ಇದೆ ಅನ್ನೋ ಚರ್ಚೆ 3 ವರ್ಷದಿಂದ ನಡೀತಾ ಇದೆ. ಹೀಗಿರುವಾಗ ಡ್ಯಾಮ್ ಸುತ್ತ ಗಣಿಗಾರಿಕೆ ನಿಲ್ಲಿಸೋಕೆ 3 ವರ್ಷ ಬೇಕಾ? ಅಕ್ರಮ ಗಣಿಗಾರಿಕೆ ನಡೆಸಿದ್ರೆ ಸಿಬಿಐ ತನಿಖೆಗೆ ಸರ್ಕಾರ ವಹಿಸಲಿ. ಕುಮಾರಸ್ವಾಮಿ ಹಾಗೂ ಸುಮಲತಾ ಇಬ್ಬರು ಸೇರಿ ಸಿಬಿಐಗೆ ಈ ಬಗ್ಗೆ ಬರೆದು ಕೊಡ್ಲಿ. ಅದು ಬಿಟ್ಟು ಇಬ್ಬರು ಬಿರುಕು ಬಿಟ್ಟಿದೆ ಅಂತ ಪ್ರಚಾರ ಪಡೆದುಕೊಳ್ಳುವುದು ಸರಿಯಲ್ಲ. ಇಷ್ಟೆಲ್ಲ ಆಗ್ತಾ ಇದ್ರು ಸಿಎಂ ಹಾಗೂ ನೀರಾವರಿ ಸಚಿವರು ಸುಮ್ಮನೆ ಇದ್ದಾರೆ. ಇದಕ್ಕೆ ಯಡಿಯೂರಪ್ಪನವರೇ ಅಂತ್ಯ ಹಾಡಬೇಕು ಎಂದು ಮಾಜಿ ಸಚಿವ ಚೆಲುವರಾಯ ಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಹೌದ್ರಿ, ಇಡೀ ರಾಜ್ಯದಲ್ಲಿ ಈ ಗಣಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಇಡೀ ರಾಜ್ಯದಲ್ಲಿ, ಇಲ್ಲೆಲ್ಲ ಒಂದೇ ಅಲ್ಲ. ಆದ್ರೆ ನಮಗೆ ಯಾಕೆ ಇಷ್ಟೊಂದು ಆತಂಕ ಇಲ್ಲಿ ಪ್ರಾರಂಭ ಆಗಿದೆ ಅಕ್ರಮ ಗಣಿಗಾರಿಕೆ ಅಂದ್ರೆ, ಕೆಆರ್ಎಸ್ ಡ್ಯಾಮ್ಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಆತಂಕ ಬಂದು ಜನರಿಗೆ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದೆ. ಇದು ಕಳೆದ 3 ವರ್ಷದಿಂದ ನಡೀತಾ ಇದೆ. 10 ಕಿಲೋಮೀಟರ್ಗೆ ಬಂದ್ ಮಾಡ್ಬೇಕಾ, 20 ಕಿಲೋಮೀಟರ್ ಬಂದ್ ಮಾಡ್ಬೇಕು, ಒಂದು ತೀರ್ಮಾನ ತೊಳಕ್ಕೆ 3 ವರ್ಷ ಬೇಕಾ? ಸರ್ಕಾರ ಏನ್ ಮಾಡ್ತಾ ಇದೆ? ಇವರಿಬ್ಬರನ್ನ ಬೀದಿ ಜಗಳ ಆಡಕ್ ಬಿಟ್ಬಿಟ್ಟು ಸರ್ಕಾರ ಸುಮ್ಮನಿರೋದ? ನಮಗೆ ಸರ್ಕಾರದ ಪಾತ್ರ ಏನಿದೆ? ಒಂದು ಕೆಆರ್ಎಸ್ ಡ್ಯಾಮು ಇವತ್ತು ಇಡೀ ಬೆಂಗಳೂರು, ಇಡೀ ಒಂದು ನಮ್ಮ ಹಳೆಯ 4-5 ಜಿಲ್ಲೆ ತಮಿಳ್ನಾಡಿಗೆ ಇವತ್ತು ಪ್ರಮುಖವಾದಂಥ ಈ ಡ್ಯಾಮನ್ನು ಆತಂಕವನ್ನು ವ್ಯಕ್ತಪಡಿಸ್ತಿದ್ರೆ ಇದ್ರ ಬಗ್ಗೆ ಸೂಕ್ತವಾದಂಥ ತೀರ್ಮಾನ ತಗೊಂಡು ತನಿಖೆ ಮಾಡಿ ಅದರ 10 ಕಿಲೋಮೀಟರ್ ನಿಲ್ಲಿಸ್ಬೇಕಾ, 20 ಕಿಲೋಮೀಟರ್ ನಿಲ್ಲಿಸ್ಬೇಕಾ, ನಿಲ್ಲಿಸ್ಬೇಕು. ಅಕ್ರಮ ಗಣಿಗಾರಿಕೆ ಕೊಡಲಿ ಸಿಬಿಐಗೆ, ಇಷ್ಟೆಲ್ಲ ಕಿತ್ತಾಡ್ತಾರಲ್ಲ, ಯಾಕೆ ಬೇಕು? ಅಕ್ರಮ ಮನ್ಮೂಲು ಇವೆರಡು ಸೇರಿ ಸಿಬಿಐಗೆ ಕೊಟ್ಬಿಡ್ಲಿ, ಸುಮಲತಾರು ಸಿಬಿಐಗೆ ಬರ್ಕೊಡ್ಲಿ. ಮೊನ್ನೆ ಅತಿ ಹೆಚ್ಚಿನ ಆತ್ಮೀಯತೆ ಹೊಂದಿರತಕ್ಕಂಥ ಮುಖ್ಯಮಂತ್ರಿ ಜೊತೆಯಲ್ಲಿ ಕುಮಾರಸ್ವಾಮಿಯವರು ಸಿಬಿಐಗೆ ಬರ್ಕೊಟ್ಬಿಡ್ಲಿ 7 ಜನ ಸೇರಿಸ್ಕೊಂಡು. ಇನ್ನು ಮೈಶುಗರ್ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಕುಮಾರಸ್ವಾಮಿ ವಿರುದ್ಧ ಚೆಲುವರಾಯ ಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಮೈಶುಗರ್ ಸಕ್ಕರೆ ಕಾರ್ಖಾನೆ ನಿಂತಿದ್ದ ಸಂದರ್ಭದಲ್ಲಿ HDK ಸಿಎಂ ಆಗಿದ್ರು. ಆಗ ಅವರು 100 ಕೋಟಿ ಹಣ ಘೋಷಣೆ ಮಾಡಿದ್ರು. ಈಗ ಈ ಹಣ ಎಲ್ಲಿ ಹೋಗಿದೆ ಅದನ್ನ ಕೇಳಿದ್ರೆ ಕೆಂಡಾಮಂಡಲವಾಗಿದ್ದಾರೆ. ಮಾತಿನಿಂದ ಕುಮಾರಸ್ವಾಮಿ ಯಾರ ಬಾಯನ್ನ ಮುಚ್ಚಿಸೋಕಾಗಲ್ಲ ಎಂದು ಚೆಲುವರಾಯ ಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ.